ಶ್ರುತಿ. ಇಂದಿನ ಸಾಕಾರ ಮದುವೆ ಡೇಟು 1/6/24. ನಿತಿ ಬಜ್ಜಿ. ತುಮ್ ಸಬ್ ಆಪಸ್ ಮೇ ರೂಹಾನಿ ಬಾಯಿ ಬಾಯಿ ಹೋ. ಬಾಬ ತಿಳಿಸಿದರೆ, ಮಧುರಾದ ಮಕ್ಕಳೇ, ತಾವೆಲ್ಲರೂ ಸಹ ಒಬ್ಬರು ಇನ್ನೊಬ್ಬರ ಜೊತೆ ಆತ್ಮಿಕ ಸಹೋದರರಾಗಿದ್ದೀರಾ. ತುಮಾರ ರೂಹಾನಿ ಪ್ಯಾರ್ ಹೋನಾ ಚಾಹಿ. ಆತ್ಮಾ ಕಾ ಪ್ಯಾರ್ ಆತ್ಮಾ ಸೇ ಹೋ ಜಿಸಮ್ ಸೇ ನಹಿ. ನಿಮ್ಮದು ಪರಸ್ಪರ ಆತ್ಮಿಕ ಪ್ರೀತಿ ಇರಲಿ. ಆತ್ಮದ ಪ್ರೀತಿ ಆತ್ಮದ ಜೊತೆಗೆ ದೇಹದ ಜೊತೆಗೆ ಅಲ್ಲ. ಪ್ರಶ್ನೆ, ಬಾಬಾ ನೇ ಅಪನೇ ಘರ್ ಕಿ ವಂಡರ್ಫುಲ್ ಬಾತ್ ಕೌನ್ ಸಿ ಸುನಿ. ತಂದೆ ತನ್ನ ಮನೆಯ ವಂಡರ್ಫುಲ್ ಮಾತುಗಳನ್ನು ಯಾವುದು ತಿಳಿಸಿದರೆ? ಉತ್ತರವಿದೆ, ಜೋ ವೇ ಆತ್ಮಾಯೇ ಮೇರೇ ಘರ್ ಮೇ ಆತಿ ಹೇ ವೋ ಅಪನೇ ಅಪನೇ ಸೆಕ್ಷನ್ ಮೇ ಅಪನೇ ನಂಬರ್ ಪರ್ ಫಿಕ್ಸ್ ಹೋತಿ ಹೇ. ಯಾರೆಲ್ಲ ಆತ್ಮಗಳು ನನ್ನ ಮನೆಗೆ ಬರ್ತಾರೆ ಅವರು ತನ್ನ ತನ್ನ ಸೆಕ್ಷನ್ನಲ್ಲಿ ತಮ್ಮ ನಂಬರನ್ನು ಫಿಕ್ಸ್ ಮಾಡ್ಕೊಳ್ತಾರೆ. ವೋ ಕಬೀರಿ ಹಿಲ್ತಿ ಡುಲ್ತಿ ನಹಿ ವಹಾ ಪರ್ ಸಭಿ ಧರ್ಮ ಕಿ ಆತ್ಮಾಯೇ ಮೇರೇ ನಜ್ದೀಕ್ ರಹತಿ. ಅಲ್ಲಿ ಎಂದೂ ಅದು ಆತ್ಮ ಅಲ್ಲಾಡೋದೇ ಇಲ್ಲ. ಅಲ್ಲಿ ಎಲ್ಲ ಧರ್ಮದ ಆತ್ಮಗಳು ನನ್ನ ಹತ್ತಿರದಲ್ಲಿ ಇರ್ತಾರೆ. ವಾಸೇ ನಂಬರ್ ವಾರ್ ಅಪನೇ ಅಪನೇ ಸಮಯ ಪರ್ ಪಾರ್ಟ್ ಬಜಾನೆ ಆತಿ ಹೇ. ಅಲ್ಲಿಂದ ನಂಬರ್ ವಾರ್ ತನ್ನ ತನ್ನ ಸಮಯದ ಅನುಸಾರ ಪಾತ್ರವನ್ನು ಅಭಿನಯ ಮಾಡೋಕ್ಕೆ ಬರ್ತಾರೆ. ಏ ವಂಡರ್ಫುಲ್ ಜ್ಞಾನ್ ಇಸಿ ಸಮಯ ಕಲಪ್ಮೇ ಏಕಿ ಬಾರಿಗೆ ತುಮೇ ನಿಂತ. ಈ ವಂಡರ್ಫುಲ್ ಆದಂಥ ಜ್ಞಾನ ಈ ಸಮಯದಲ್ಲಿ ಕಲ್ಪದಲ್ಲಿ ಒಂದೇ ಸಲ ತಮಗೆ ಸಿಗತ್ತೆ. ದೂಸರಾ ಕೋಯಿ ಈ ಜ್ಞಾನ ದೇನೇ ಸತ್ಯ. ಬೇರೆ ಯಾರೂ ಸಹ ಈ ಜ್ಞಾನವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅಂಶಿ ಬಾಬ ಬೇಡ ಬಚ್ಚೋಂಕು ಸಂಜಾತೆ ಬಚ್ಚೆ ಜಾನ್ತೆ ಅಮ್ ಆತ್ಮವಂಕು ಬಾಬಾ ಸಂಜಾತೆ. ಅವ್ರ ಬಾಪ್ ಅಪನೀಕೋ ಆತ್ಮವಂಕ ಬಾಪ್ ಸಮಸ್ತೆ. ತಂದೆ ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ತಾ ಇದ್ದ. ಮಕ್ಕಳಿಗೆ ಗೊತ್ತಾಗಿದೆ ನಮ್ಮೆಲ್ಲ ಆತ್ಮಗಳ ತಂದೆ ನಮಗೆ ತಿಳಿಸ್ತಾ ಇದ್ದ. ಮತ್ತೆ ತಂದೆ ಅನ್ಕೊಂಡರೆ ಆತ್ಮಗಳಿಗೆ ನಾನು ತಂದೆ ಅಂತ. ಐಸೆ ಕೋಯಿ ಸಮಜ್ತೆ ನಹಿ ಅವ್ರ ನಾ ಕಬಿ ಸಮಜಾತೆ ಇದೆ ಕಿ ಅಪನೀಕೋ ಆತ್ಮ ಸಮಜ. ಈ ರೀತಿ ಯಾರೂ ಸಹ ತಮ್ಮನ್ನು ತಾವು ತಿಳ್ಕೊಳ್ಳೋದಿಲ್ಲ. ಮತ್ತೆ ಯಾರು ಈ ರೀತಿ ತಿಳಿಸೋದಿಲ್ಲ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಏ ಬಾಪ ಹೇ ಆತ್ಮಕೋ ಬೈಕ್ ಸಮಜಾತೆ ಇಸ್ ಜಾನ್ ಕಿ ಪ್ರಾಲಬ್ಧ ತುಮ್ ನೈ ದುನಿಯಾ ಮೇ ಲೇನಿ ವಾಲೆ. ನಂಬರ್ ಬಾರ್ ಪುರುಷಾರ್ಥ. ಬಾಬಾ ಆತ್ಮಗಳಿಗೆ ಕುತ್ಕೊಂಡು ತಿಳಿಸ್ತಾರೆ ಜ್ಞಾನದ ಪ್ರಾಲಬ್ಧ ಹೊಸ ಪ್ರಪಂಚದಲ್ಲಿ ಪಡೀತೀರಾ. ನಂಬರ್ ಬಾರ್ ಪುರುಷಾರ್ಥ ಅನುಸಾರ. ಏ ಮೇ ಕೋಯಿ ಸಭಿಕೋ ಯಾರ ನಹಿ ರಹತಾ ಕಿ ದುನಿಯಾ ಬದಲನೆ ವಾಲಿ ಹೇ ಬದಲಾನೆ ವಾಲಾ ಬಾಪ ಹೇ. ಇದು ಸಹ ಯಾರಿಗೂ ನೆನಪಿರೋದಿಲ್ಲ ಈ ಪ್ರಪಂಚವನ್ನು ಪರಿವರ್ತನೆ ಮಾಡುವಂಥವರು ತಂದೆಯಾಗಿದ್ದರೆ ಈ ಪ್ರಪಂಚ ಪರಿವರ್ತನೆ ಆಗಬೇಕಾಗಿದೆ. ಯಾತೋ ಸಮ್ಮುಖ ಬೈಟೆ ಹೇ ಜಬ್ ಗರ್ಮೆ ಜಾತೆ ತೋ ಸಾರಾ ಅದಿನ್ ಅಪನೇ ದಂಧೆ ಆದಿ ಮೇಲಕ್ ಜಾತ. ಇಲ್ಲಂತೂ ಸಮ್ಮುಖದಲ್ಲಿದ್ದೀವಿ. ಯಾವಾಗ ಮನೆಗೆ ಹೋಗ್ತೀವಿ ಇಡೀ ದಿನ ವ್ಯಾಪಾರ ವ್ಯವಹಾರದಲ್ಲೇ ತೊಡಗಿರ್ತೀವಿ. ಬಾಬಾ ಕಿ ಶ್ರೀಮತೆ ಬಚ್ಚೆ ಕಹಾ ಬಿ ರಹತೆ ತುಮ್ ಮುಜೆ ಯಾದ. ತಂದೆ ಶ್ರೀಮತ ಆಗಿದೆ ಮಕ್ಕಳೇ, ತಾವು ಎಲ್ಲೇ ಇದ್ದರೂ ನನ್ನನ್ನು ನೆನಪು ಮಾಡಿ. ಜೈಸೆ ಕನ್ಯಾ ಹೋತಿ ತು ವೋ ಜಾನ್ತಿ ನಹಿ ಕಿ ಅಮ್ಕೋ ಕೌನ್ ಪತಿ ಮಿಲೇಂಗಾ. ಚಿತ್ರ ದೇಖ್ತಿ ಹೇ ತು ಉನ್ಕಿ ಯಾ ಟಹರ್ ಜಾತಿ. ಯಾವ ರೀತಿ ಕನ್ಯೆ ಇದ್ದಾರೆ ಅವರಿಗೆ ಇದು ಗೊತ್ತಾಗೋದಿಲ್ಲ ನನಗೆ ಯಾರು ಪತಿಯಾಗಿ ಸಿಗ್ತಾರೆ. ಚಿತ್ರಗಳನ್ನು ನೋಡಿದ ಮೇಲೆ ನೆನಪು ಸ್ಥಿರವಾಗುತ್ತೆ. ಕಹಾ ಮೇ ರಹತೆ ಏಕ್ ದೋಕೋ ದೋನೋ ಯಾದ ಕರ್ತೆ ಇಸ್ಕೋ ಕಹಾ ಜಾತ ಜಿಸ್ಮಾನಿ ಪ್ಯಾರ್. ಎಲ್ಲೇ ಇದ್ದರೂ ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡ್ತಾರೆ ಇದಕ್ಕೆ ತಿಳಿಸಲಾಗುತ್ತೆ ದೈಹಿಕ ಪ್ರೀತಿ. ಏ ಹೇ ರೂಹಾನಿ ಪ್ಯಾರ್ ರೂಹಾನಿ ಪ್ಯಾರ್ ಕಿಸ್ ಕಿಸ್ಸ. ಇದಾಗಿದೆ ಆತ್ಮಿಕ ಪ್ರೀತಿ. ಆತ್ಮಿಕ ಪ್ರೀತಿ ಯಾರ ಜೊತೆ? ಬಚ್ಚೋಂ ಕಾ ರೂಹಾನಿ ಬಾಬಾ ಕೆ ಸಾಥ್ ಔರ್ ಬಚ್ಚೋಂ ಕಾ ಬಚ್ಚೋಂ ಕೆ ಸಾಥ್. ಮಕ್ಕಳಿಗೆ ಆತ್ಮಿಕ ತಂದೆಯ ಜೊತೆ, ಮಕ್ಕಳಿಗೆ ಮಕ್ಕಳ ಜೊತೆ. ತುಮ್
बच्चों का आपस में भी बहुत प्यार होना चाहिए, यानी आत्माओं का आत्माओं के साथ भी प्यार चाहिए। ನಿಮ್ಮ ಮಕ್ಕಳಿಗೆ ಪರಸ್ಪರ ಬಹಳ ಪ್ರೀತಿ ಇರಬೇಕು, ಅಂದರೆ ಆತ್ಮಗಳು ಆತ್ಮಗಳ ಜೊತೆ ಪ್ರೀತಿ ಬೇಕಾಗಿದೆ. ಈ ಶಿಕ್ಷಾ ಭೀ ಅಭಿ ತುಮ ಬಚ್ಚೋಕೋ ಮಿಲ್ತಿ ಹೇ ದುನಿಯಾಕೆ ಮನುಷ್ಯೋಕೋ ಕುಚ್ ಭೀ ಪತಾ ಈ ಶಿಕ್ಷಣನು ಈಗ ಮಕ್ಕಳಿಗೆ ಸಿಗುತ್ತೆ, ಪ್ರಪಂಚದ ಮಾನವರಿಗೆ ಏನೂ ಗೊತ್ತಿಲ್ಲ. ತುಮ್ ಸಬ್ ಬಾಯಿ ಬಾಯಿ ಹೋ ತೋ ಆಪಸ್ ಮೇ ಬಹುತ್ ಪ್ಯಾರ್ ಹೋನಾ ಚಾಹಿ, ಕ್ಯೂಂಕಿ ಏಕ್ ಬಾಬಾ ಕೆ ಬಚ್ಚೆ ಹೋ ನಾ, ತಾವೆಲ್ಲರೂ ಸಹೋದರರಾಗಿದ್ದೀರಾ ಅಂದಮೇಲೆ ಒಬ್ಬರು ಇನ್ನೊಬ್ಬರ ಜೊತೆ ಪ್ರೀತಿಯನ್ನು ಇಟ್ಕೋಬೇಕು, ಯಾಕೆಂದರೆ ಒಬ್ಬ ತಂದೆಯ ಮಕ್ಕಳಾಗಿದ್ದೀರಲ್ಲ. ಇಸ್ಕೋ ಕಹಾ ಜಾತಾ ರೂಹಾನಿ ಪ್ಯಾರ್ ಡ್ರಾಮಾ ಪ್ಲಾನ್ ಅನುಸಾರ ಸಿರ್ ಪುರುಷೋತ್ತಮ ಸಂಗಮ್ ಪರಿ ರೂಹಾನಿ ಬಾಪ್ ಆಕರ್ ರೂಹಾನಿ ಬಚ್ಚೋಕೋ ಸಮ್ಮುಖ ಸಂಚಾರ. ಇದಕ್ಕೆ ತಿಳಿಸಲಾಗತ್ತೆ ಆತ್ಮಿಕ ಪ್ರೀತಿ ಅಂತ. ಡ್ರಾಮಾ ಅನುಸಾರವಾಗಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಮಾತ್ರ ಬಾಬಾ ಬಂದು ಆತ್ಮಿಕ ತಂದೆ ಆತ್ಮೀಯ ಮಕ್ಕಳ ಸಮ್ಮುಖದಲ್ಲಿ ತಿಳಿಸ್ಕೊಡ್ತಾರೆ. ಔರ್ ಬಚ್ಚೆ ಜಾನ್ತೆ ಕಿ ಬಾಬಾ ಯಹ ಆಯೆ ಹುಯೇ ಹೇ ಆಮ್ ಬಚ್ಚೋಕೋ ಗುಲ್ಗುಲ್ ಪವಿತ್ರ ಪತಿ ಸೇ ಪಾವನ್ ಬನಾಕರ್ ಸಾಥ್ ಲೇ ಜಾಯೆಂಗೆ. ಮಕ್ಕಳಿಗೂ ಅರಿವಾಗಿದೆ ಬಾಬಾ ಇಲ್ಲಿ ಬಂದಿದ್ದಾರೆ, ನಮ್ಮ ಮಕ್ಕಳನ್ನು ಸುಂದರವಾದ ಪುಷ್ಪಗಳಾಗಿ ಮಾಡಿ ಪವಿತ್ರರಾಗಿ ಮಾಡಿ ಪತಿತರಿಂದ ಪಾವನ ಮಾಡಿ ಜೊತೆಯಲ್ಲಿ ಕರ್ಕೊಂಡೋಗ್ತಾರೆ. ಐಸೆ ನೆಹಿ ಕೋಯಿ ಹಾತ್ ಸೇ ಪಕಡ್ ಕರ್ಲೇ ಜಾತೆ ಸಭಿ ಆತ್ಮಾಯೇ ಐಸೆ ಉರುಂಗಿ ಜೈಸೆ ತಿಗ್ಗಿಯೋಂಕ ಜುಂಡ್ ಜಾತ ಹೇ. ಆ ರೀತಿನೂ ಅಲ್ಲ, ಎಲ್ಲರೂ ಕೈ ಹಿಡ್ಕೊಂಡು ಹೋಗ್ತೀವಿ. ಎಲ್ಲ ಆತ್ಮಗಳು ಆ ರೀತಿ ಹಾರ್ತವೆ, ಯಾ ರೀತಿ ನೊಣಗಳ ಗುಂಪು ಹೋಗುತ್ತೆ. ಉನೋಂಕ ಭೀ ಕೋಯಿ ಗೈಡ್ ಹೋತಾ ಹೇ ಗೈಡ್ ಕೆ ಸಾಥ್ ಅವರಿಗೆ ಗೈಡೆನ್ಸ್ ಹೋತೆ ಹೇ ಜೋ ಫ್ರೆಂಡ್ ಮೇ ರಹತೆ ಹೇ. ಆ ಜೇನು ಉಳಗಳಲ್ಲೂ ಸಹ ಗೈಡ್ ಇರ್ತಾರೆ, ಗೈಡಿನ ಜೊತೆಗೆ ಗೈಡೆನ್ಸ್ ಇರುತ್ತೆ, ಅದು ಆ ಗೈಡು ಮುಂದೆ ಇರುತ್ತೆ. ಸಾರಾ ಜುಂಡ್ ಜಬ್ ಇಕ್ಕಟ್ಟ ಜಾತಾಯ್ತು ಬಹುತ್ ಆವಾಜ್ ಹೋತ, ಇಡೀ ಜುಂಡು ಒಂದೇ ಸಲ ಹಾರ್ದಾಗ ಶಬ್ದನೂ ಬರುತ್ತೆ. ಸೂರ್ಯಕ್ಕೆ ರೋಶ್ನಿ ಕೋಬಿ ಡಕ್ ದೇತೆ ಇತನಾ ಬಡ ಜುಂಡ್ ಹೋತ, ಸೂರ್ಯದ ಬೆಳಕನ್ನೂ ಸಹ ಅದು ಮುಚ್ಚಿಬಿಡುತ್ತೆ, ಅಷ್ಟು ದೊಡ್ಡ ಗುಂಪಿರುತ್ತೆ. ತುಮ್ ಆತ್ಮ ಒಂಕೋತು ಕಿತನಾ ಬಡ ಅನ್ಗಿನಿಕ್ ಜುಂಡ ಹೇ ಕಬಿ ಗಿಂತಿ ನಿಗಿ ಕಲ್ಸತ್ತೆ. ನಿಮ್ಮ ಆತ್ಮಗಳದು ಎಷ್ಟು ದೊಡ್ಡ ಗುಂಪಾಗಿದೆ ಎಂದೂ ಸಹ ಇದನ್ನ ಲೆಕ್ಕ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಯಹ ಮನುಷ್ಯೋಂಕಿ ಗಿಂತಿ ನಹಿ ಕರ್ ಸಕ್ತೆ ಬಲ್ ಆದಮ್ ಶುಮಾರಿ ನಿಕಾಲ್ತೆ ಓ ಬೇ ಅಕ್ಯುರೇಟ್ ನಹಿ ನಿಕಾಲ್ತೆ. ಇಲ್ಲಿ ಮನುಷ್ಯರ ಲೆಕ್ಕವನ್ನು ಮಾಡೋಕ್ಕೆ ಆಗೋದಿಲ್ಲ, ಬಲೇ ಜನಗಳು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಸರ್ವೆ ಮಾಡ್ತಾರೆ, ಆದರೆ ಅಕ್ಯುರೇಟ್ ಯಾರು ತಿಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಆತ್ಮಯೇ ಕಿತನಿ ಹೇ ವೋ ಇಸಾ ಕಬಿ ನಿಕಾಲ್ ನಹಿ ಸಕ್ತೆ ಹೇ. ಆತ್ಮಗಳು ಎಷ್ಟಿದ್ದಾರೆ ಅದರ ಲೆಕ್ಕವನ್ನು ಎಂದೂ ತೆಗೆಯೋದಕ್ಕೆ ಸಾಧ್ಯ. ಅಂದಾಜ ಲಗಾಯ ಜಾತ ಕಿ ಸತ್ಯೊಮ್ಮೆ ಕಿತನಿ ಮನುಷ್ಯೊಂಗೆ ಕ್ಯೂಂಕಿ ಸಿರ್ ಭಾರತೀ ರಹತಾರೆ. ಒಂದು ಅಂದಾಜು ಮಾಡಲಾಗುತ್ತೆ ಸತ್ಯುಗದಲ್ಲಿ ಎಷ್ಟು ಆತ್ಮಗಳಿರ್ತಾರೆ ಅಂತ, ಯಾಕೆಂದರೆ ಅಲ್ಲಿ ಭಾರತ ಮಾತ್ರ ಇರುತ್ತಲ್ಲ. ತುಮಾರಿ ಬುದ್ಧಿ ಮೇ ಹೇಗೆ ಅಮ್ ವಿಶ್ವಕ್ಕೆ ಮಾಲಿಕ್ ಬಂದ ರೇ ಹೇ. ಆತ್ಮ ಜಬ್ ಶರೀರ ಮೇ ಹೇ ತು ಜೀವಾತ್ಮ ಹೇ ತು ದೋನೋ ಇಕ್ಕಟ್ಟೆ ಸುಖ ಅಥವಾ ದುಃಖ ಭೋಗ್ತಿ. ನಿಮ್ಮ ಬುದ್ಧಿಯಲ್ಲಿದೆ ನಾವು ವಿಶ್ವದ ಮಾಲೀಕರಾಗಿದ್ದೀವಿ, ಆತ್ಮ ದೇಹದಲ್ಲಿ ಇದ್ದಾಗ ಜೀವಾತ್ಮವಾಗಿರುತ್ತೆ, ಎರಡು ಜೊತೆಯಲ್ಲಿದ್ದಾಗ ಸುಖ ದುಃಖವನ್ನು ಅನುಭವ ಮಾಡ್ತೀವಿ, ಯಾವುದು ಆತ್ಮ ಮತ್ತು ಶರೀರ. ಐಸೆ ಬಹುತ್ ಲೋಕ ಸಮಜ್ತೆ ಕಿ ಆತ್ಮ ಹೀ ಪರಮಾತ್ಮ ವ ಕಬಿ ದುಃಖ ನಹಿ ಭೋಗ್ತಿ ನಿರ್ಲೇಪ ಹೇ. ಈ ರೀತಿ ಬಹಳ ಜನ ಅನ್ಕೋತಾರೆ ಆತ್ಮನೇ ಪರಮಾತ್ಮ ಅಂತ, ಅವರು ಎಂದು ದುಃಖವನ್ನು ಭೋಗಿಸೋದಿಲ್ಲ, ನಿರ್ಲೇಪ ಅನ್ಕೊಂಡ್ಬಿಡ್ತಾರೆ. ಬಹುತ್ ಬಚ್ಚೆ ಇಸ್ ಬಾತ್ ಮೇ ಮುಂಚೆ ಕಿ ಅಮ್ ಅಪನೇ ಕೋ ಆತ್ಮ ನಿಶ್ಚಯ ತೋ ಕರೆ
ಲೇಕಿನ್ ಬಾಬಾ ಕೋ ಕಹ ಯಾದ್ ಕರೆ. ಬಹಳಷ್ಟು ಮಕ್ಕಳು ಈ ಮಾತಿನಲ್ಲಿ ತಬ್ಬಿಬ್ಬರಾಗ್ತಾರೆ. ನಮ್ಮನ್ನು ನಾವು ಆತ್ಮ ಅಂತ ನಿಶ್ಚಯ ಮಾಡ್ತೀವಿ, ಆದರೆ ತಂದೆಯನ್ನು ಎಲ್ಲಿ ನೆನಪು ಮಾಡುವುದು? ಯೇ ತೋ ಜಾನ್ತೇ ಹೋ ಬಾ ಪರಂಧಾಮ್ ನಿವಾಸಿ ಹೇ ಬಾಬಾನೇ ಅಪನ ಪರಿಚಯ ದಿಯಾ. ಇದು ಸಹ ತಮಗೆ ಅರಿವಾಗಿದೆ, ತಂದೆ ಪರಂಧಾಮ ನಿವಾಸಿಯಾಗಿದೆ. ಬಾಬುವರು ತನ್ನ ಪರಿಚಯವನ್ನು ಕೊಟ್ಟಿದ್ದಾರೆ. ಕಹಾಮೇ ಚಲ್ತೆ ಫಿರ್ತಿ ಬಾಬಾ ಕೋ ಯಾದ್ ಕೋರೋ ಬಾ ಪ್ರಯತಿ ಪರಂದ. ಎಲ್ಲಿ ಓಡಾಡ್ತಾ ನಡೀತಾ ತಂದೆಯನ್ನು ನೆನಪು ಮಾಡಿ. ತಂದೆ ಇರ್ತಾರೆ ಪರಂಧಾಮದಲ್ಲಿ. ತುಮಾರಿ ಆತ್ಮವೇ ವಹಾ ರಹನೆ ವಾಲಿ ಹೇ ಫಿರ್ ಯಹ ಪಾಠ ಬಜಾನೆ ಆತಿ ಹೇ ಯೇ ವಿ ಜ್ಞಾನ ಅಭಿ ಮಿಲಾ ಹೇ. ನಿಮ್ಮ ಆತ್ಮನು ಅಲ್ಲೇ ನಿವಾಸ ಮಾಡ್ತಿತ್ತು, ನಂತರ ಪಾತ್ರವನ್ನು ಅಭಿನಯ ಮಾಡೋಕ್ಕೆ ಬಂದಿದೆ. ಈ ಜ್ಞಾನ ಈಗ ಸಿಕ್ಕಿದೆ. ಜಬ್ ತುಮ್ ದೇವತಾ ಹೋ ವಹ ತುಮಕೋ ಯೇ ಯಾರ್ ನಹಿ ರಹತಾ ಕಿ ಫಲಾನಿ ಫಲಾನಿ ಧರ್ಮ ಕಿ ಆತ್ಮಾಯೇ ಊಪರ್ ಮೇ. ಯಾವಾಗ ತಾವು ದೇವತೆಯಾಗಿರ್ತೀರಾ ಆಗ ನಿಮಗೆ ನೆನಪಿರೋದಿಲ್ಲ ಈ ಈ ಧರ್ಮಗಳು ಮೇಲೆ ಇದ್ದಾವೆ. ಊಪರ್ ಸೆ ಆಕರ್ ಯಹ ಶರೀರ್ ಧಾರಣಕರ್ ಪಾಠ ಬಜಾತಿ ಯೇ ಚಿಂತನ್ ವಾಹನೆ ಚಲತೆ. ಮೇಲೆಯಿಂದ ಬಂದು ಶರೀರವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯ ಮಾಡ್ತೀವಿ, ಈ ಚಿಂತನೆ ಅಲ್ಲಿ ನಡೆಯೋದಿಲ್ಲ. ಹಾಗೆಯೇ ಪತಾ ನಹೀತಾ ಕಿ ಬಾಬಿ ಪರಂಧಾಮೆ ರಹತೆ ವಹಸೆ ಯಹ ಆಕ ಶರೀರನ್ನು ಪ್ರವೇಶಿಸ್ತೀವಿ. ಮೊದಲು ಇದು ಸಹ ಅರಿವಿರಲಿಲ್ಲ, ಬಾಬ ಪರಂಧಾಮದಲ್ಲಿ ಇರ್ತಾರೆ, ಅಲ್ಲಿಂದ ಈ ದೇಹದಲ್ಲಿ ಪ್ರವೇಶ ಮಾಡ್ತಾರೆ. ಆವ ಕಿಸ್ ಶರೀರ ಮೇ ಪ್ರವೇಶ ಕರ್ತೆ ಯೇ ಅಪನೇ ಡ್ರೆಸ್ ತೋ ಬತಾವೆ. ಈಗ ಅವರು ಯಾವ ದೇಹದಲ್ಲಿ ಪ್ರವೇಶ ಆಗ್ತಾರೆ? ಅವರು ತಮ್ಮ ಅಡ್ರೆಸ್ಸನ್ನು ತಿಳಿಸಲಿ. ತುಮ್ ಅಗರ್ ಲಿಖೋ ಕಿ ಶುಭ್ ಬಾಬಾ ಕೇರೋ ಪರಂಧಾಮ್ ತೋ ಪರಮಾತ್ಮ ಮೇ ತೋ ಚಿಟ್ಟಿ ಜಾನ್ ಹಿ ಸಕ್ತಿ ಇಸ್ಲಿ ಲಿಖತೆ ಹಿ ಹೇ ಶುಭ್ ಬಾಬಾ ಕೇರೋ ಬ್ರಹ್ಮ. ತಾವು ಪತ್ರವನ್ನು ಬರೆಯುವಾಗ ಶುಭ್ ಬಾಬಾ ಕೇರೋ ಪರಂಧಾಮ್ ಅಂತ ಬರೋದ್ರಿಂದ ಇಟ್ಕೊಳ್ಳಿ. ಆಗ ಪತ್ರ ಅಂತೂ ಅಲ್ಲಿ ಹೋಗೋಕ್ಕೆ ಸಾಧ್ಯವಿಲ್ಲ, ಎಲ್ಲಿ ಪರಂಧಾಮದಲ್ಲಿ. ಅದಕ್ಕೋಸ್ಕರ ಬರೀತೀವಿ ಶಿವ ಬಾಬಾ ಕೇರ್ ಆಫ್ ಬ್ರಹ್ಮ ಅಂತ, ಅಂದರೆ ಬ್ರಹ್ಮನ ಮುಖಾಂತರ. ಫಿರ್ ಯಹಾಕೆ ಅಡ್ರೆಸ್ ಡಾಲ್ತೇ ಹೋ ಕ್ಯೂಂಕಿ ತುಮ್ ಜಾನ್ತೇ ಹೋ ಬಾಬಾ ಯಹಾಯಿ ಆತೇ ಹೇ ಇಸ್ ರಥ ಮೇ ಪ್ರವೇಶ ಕರ್ತೆ. ನಂತರ ಇಲ್ಲಿನ ಅಡ್ರೆಸ್ಸನ್ನು ಹಾಕ್ತೀವಿ, ಯಾಕೆಂದರೆ ತಮಗೆ ಅರಿವಾಗಿದೆ ಬಾಬಾ ಇವರಲ್ಲೇ ಬರ್ತಾರೆ, ಈ ದೇಹದಲ್ಲೇ ಪ್ರವೇಶ ಆಗ್ತಾರೆ. ಯೋ ತೋ ಆತ್ಮಾಯವೇ ಊಪರ್ ರಹನೆ ವಾಲಿ ಹೇ ತುಮ್ ಬಾಯಿ ಬಾಯಿ. ಆ ರೀತಿ ನೋಡಿದಾಗ ಆತ್ಮಗಳೆಲ್ಲ ಮೇಲೇನೇ ಇರುತ್ತೆ, ಇವೆಲ್ಲ ಸಹೋದರರಾಗಿದ್ದೀರಾ. ಸದಾ ಯಹಿ ಸಂಜೋ ಅಮ್ಮ ಆತ್ಮ ಹೇ ಇನ್ಕ ಫಲಾನ ನಾಮ. ಸದಾ ಈ ರೀತಿ ತಿಳ್ಕೊಳ್ಳಿ, ಇವರು ಆತ್ಮ ಆಗಿದ್ದಾರೆ, ಇವರು ಈ ಹೆಸರಾಗಿದೆ. ಆತ್ಮ ಕೋ ಯಹ ದೇಖತೆ ಹೇ ಪರಂತು ಮನುಷ್ಯ ದೇಹ ಅಭಿಮಾನೇ ಆ ಜಾತೆ ಬಾ ದೇಹಿ ಅಭಿಮಾನಿ ಬನ. ಆತ್ಮವನ್ನು ಇಲ್ಲಿ ನೋಡ್ತೀರ, ಆದರೆ ಮನುಷ್ಯ ದೇಹ ಅಭಿಮಾನದಲ್ಲಿ ಬಂದ್ಬಿಡ್ತಾರೆ, ಬಾಬಾ ದೇಹಿ ಅಭಿಮಾನಿಯಾಗಿ ಮಾಡ್ತಾರೆ. ಬಾ ಕೇತೆ ತುಮ್ ಅಪನೇಕೋ ಆತ್ಮ ಸಂಜೋ ಔರ್ ಫಿರ್ ಮುಜೆ ಯಾದ್ ಕರು. ತಂದೆ ಅಂತಾರೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ, ನಂತರ ನನ್ನನ್ನು ನೆನಪು ಮಾಡಿ. ಈ ಸಮಯ ಬಾಬಾ ಸಮಜಾತೆ ಜಬ್ ಮೇ ಆಯಾ ಹೂ ಆಕರ್ ಬಚ್ಚೋಕೋ ಜ್ಞಾನ ಭೀ ದೇತಾ. ಈ ಸಮಯದಲ್ಲಿ ಬಾಬಾನೇ ತಿಳಿಸ್ತಿದ್ದಾರೆ, ಬಂದು ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ. ಪುರಾಣಿ ಆರ್ಗಿಟ್ಸ್ ಲಿಯಾ ಹೇ ಜಿಸ್ಮೇ ಮುಖ್ಯ ಯೇ ಮುಖ ಹೇ ಆಂಕೆ ಭೀ ಹೇ ಜ್ಞಾನ ಅಮೃತ್ ಮುಖ್ಸೆ ಮಿಲ್ತಾ ಹೇ ಗೋಮುಖ್ಯ ಕೇತೆ ಹೇ ನ. ಅರ್ಥಾತ್ ಮಾತಾ ಕಾ ಯೇ ಮುಖ ಹೇ, ಹಳೆ ಕರ್ಮೇಂದ್ರಿಯಗಳಾಗಿದೆ ಇದು, ಈ ಒಂದು ಮುಖದಿಂದ ಬಾಬಾ ತಿಳಿಸ್ತಾರೆ. ಇವರಿಗೆ ಬಾಯಿ ಇದೆ, ಕಣ್ಣಿದೆ, ಜ್ಞಾನಾಮೃತ ಬಾಯಿಯಿಂದ ಸಿಗುತ್ತಲ್ಲ, ಅದಕ್ಕೆ ಗೋಮುಖ ಅಂತ ಹೇಳಾಗುತ್ತೆ, ಅಂದರೆ ತಾಯಿಯ ಮುಖ. ಬಡಿ ಮಾತಾ ದ್ವಾರ ತುಮಕೋ ಅಡಾಪ್ಟ್ ಕರ್ತೇ ಹೇ ಕೌನ್ ಶಿವ ಬಾಬಾ ಓ ಯಹ ಹೆಣ್. ದೊಡ್ಡ ತಾಯಿಯ ಮುಖಾಂತರ ನಿಮ್ಮನ್ನು ದತ್ತು ತಗೊಂತಾರೆ. ಅವ್ರು ಯಾರು? ಶಿವ ಬಾಬಾ. ಅವರು ಇಲ್ಲೇ ಇದ್ದಾರಲ್ಲ.
ये ज्ञान सारा बुद्धि में रहना चाहिए। मैं तुमको प्रजापिता ब्रह्मा द्वारा अडाप्ट करता हूँ, तो ये माता भी होगी ना। ಎಲ್ಲ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ನಾನು ಪ್ರಜಾಪಿತ ಬ್ರಹ್ಮನಿಂದ ದತ್ತು ತಗೊಳ್ತೇನೆ ಅಂದ ಮೇಲೆ ಇವರು ತಾಯಿ ಆದ್ರಲ್ಲ. ಗಾಯಾಮಿ ಜಾತಾ ತುಮ್ ಮಾತ್ ಪಿತಾ ಅಂ ಬಾಲಕ್ ತೇರೆ ತೋ ಈ ಸಬ್ ಆತ್ಮವು ಕಾ ಬಾಪ ಹೇ. ಗಾಯನನು ಇದೆ, ನೀವು ತಂದೆ ತಾಯಿ, ನಾನು ನಿಮ್ಮ ಸಂತಾನ ಅಂತ ಅಂದಮೇಲೆ ಎಲ್ಲ ಆತ್ಮಗಳಿಗೆ ಅವರು ತಂದೆ ಆಗಿದ್ದಾರೆ. उनको माता नहीं कहेंगे, वो तो बाबा ही है। बाप से वर्षा मिलता फिर माता चाहिए, वो यहाँ आते। अवरिगे ताई यारिगे शिवाबर अवरे तंदे आगिदरे, तंदे इंद आस्ति सिगते मत्ते ताईनु बेकल अवरे इल्ली बर्तरे। अभी तुमको मालूम पड़ा बाबा ऊपर में रहते, हम आत्माए भी ऊपर रहती। ईग तमगे गोत्तागिदे ನಾವು ಮತ್ತೆ ಬಾಬಾ ಇಬ್ಬರು ಅಂದರೆ ಎಲ್ಲರೂ ಪರಂಧಾಮದಲ್ಲಿ ಇರ್ತೀವಿ. ಯಹ ಆತೆ ಹೇ ಪಾಠ ಬಜಾನೆ ದುನಿಯಾಕೂ ಇನ್ ಬಾತು ಕಾ ಕುಚ್ ಬಿ ಪತಾ. ಮತ್ತೆ ಇಲ್ಲಿ ಬರ್ತೀವಿ ಪಾತ್ರವನ್ನು ಅಭಿನಯ ಮಾಡಕ್ಕೆ. ಪ್ರಪಂಚದವರಿಗೆ ಈ ಮಾತುಗಳ ಬಗ್ಗೆ ಏನು ಗೊತ್ತಿಲ್ಲ. ಓತೋ ಟಿಕ್ಕರ್ ಬಿತ್ತರ್ ಮೇ ಪರಮಾತ್ಮ ಕೋ ಕೇ ದೇತೆ ಫಿರ್ ತೋ ಅನ್ಗಿನಿತ್ ಹೋ ಜಾಯೆ ಇಸ್ಕೋ ಕಹಾ ಜಾತಾ ಗೋರ್ ಅಂದೀರಾ. ಅವರಂತೂ ಕಲ್ಲು ಮುಳ್ಳು ಎಲ್ಲದರಲ್ಲೂ ಪರಮಾತ್ಮ ಇದ್ದಾರೆ ಎಂದಿದ್ದ ಅಂದ ಮೇಲೆ ಲೆಕ್ಕ ಇಲ್ಲದಷ್ಟು ಆಗುದ್ರಲ್ಲ. ಇದಕ್ಕೆ ತಿಳಿಸಲಾಗತ್ತೆ ಘೋರ ಅಂಧಕಾರ. ಗಾಯನ್ ಮೇಲೆ ಜ್ಞಾನ ಸೂರ್ಯ ಪ್ರಗಟ ಅಜ್ಞಾನ ಅಂಧೇರ ವಿನಾಶ. ಈ ಸಮಯ ತುಮಕೋ ಜ್ಞಾನ ಹೇ ಏ ಹೇ ರಾವಣ್ ರಾಜ್ ಜಿಸ್ ಕಾರಣ ಅಂಧೇರ. ಗಾಯನೇನು ಇದೆ, ಜ್ಞಾನ ಸೂರ್ಯ ಪ್ರಗಟ ಆದರೂ ಅಜ್ಞಾನ ಅಂಧಕಾರ ವಿನಾಶ ಆಯಿತು ಅಂತ. ಈ ಸಮಯದಲ್ಲಿ ನಿಮಗೆ ಜ್ಞಾನ ಇದೆ, ಇದಾಗಿದೆ ರಾವಣ ರಾಜ್ಯ, ಆದ ಕಾರಣ ಅಂಧಕಾರ ಇದೆ. ವಾಹತು ರಾವಣ ರಾಜ್ ಹೋತಾನೆ ಇಸ್ಲೇ ಕೊಯಿ ವಿಕಾರ ನಹಿ ದೇಹ ಅಭಿಮಾನವೇ ನಹಿ. ಅಲ್ಲಿ ರಾವಣ ರಾಜ್ಯನೇ ಇಲ್ಲ, ಅದಕ್ಕೋಸ್ಕರ ಯಾವುದೇ ವಿಕಾರ ಇಲ್ಲ, ದೇಹ ಅಭಿಮಾನ ಇಲ್ಲ. ವಹಾ ಆತ್ಮ ಅಭಿಮಾನಿ ರಹತೆ ಆತ್ಮಕ್ಕೂ ಜ್ಞಾನ ಹೇ ಅಬ್ ಛೋಟಾ ಬಚ್ಚಾ ಹೇ ಅವ್ ಅಮ್ ಜವಾನ್ ಬಂತೆ ಅವ್ ವೃದ್ಧ ಶರೀರ ಹುವಾ ಇಸ್ಲೇ ಅವ ಈ ಶರೀರ ಚೋಡ್ ದೂಸರಾ ಲೀನ. ಅಲ್ಲಿ ನೀವು ಆತ್ಮ ಅಭಿಮಾನಿಯಾಗಿ ಇರ್ತೀರಿ, ಆತ್ಮಕ್ಕೆ ಅರಿವಿದೆ. ಈಗ ನಾನು ಸಣ್ಣ ಮಗು ಆಗಿದ್ದೀನಿ, ನಂತರ ಯುವಕನಾಗ್ತೀನಿ, ನಂತರ ಶರೀರ ವೃದ್ಧ ಆಗುತ್ತೆ, ಅದಾದ ನಂತರ ಶರೀರವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಪಡೆದು. ವಹಾ ಐಸೇನೇ ಕೇತೆ ಫಲಾನ ಮರ್ಗಯ ಬೌತೋ ಐಹಿ ಅಮರ್ಲು. ಅಲ್ಲಿ ಎಂದೂ ಈ ರೀತಿ ಹೇಳೋದಿಲ್ಲ, ಇವರು ಸತ್ತೋದು ಅದಾಗಿದೆ ಅಮರ್ಲೋಕ. ಶರೀರ ಸೆ ಖುಷಿ ಸೆ ಏಕ್ ಶರೀರ ಚೋಡ್ ದೂಸರಾ ಲೇತೆ ಅಭಿ ಆಯು ಪೂರಿ ಹುಯಿ ಏ ಚೋಡ್ ನಯಾ ಲೇನಾ ಹೇ ಇಸ್ಲೇ ಸನ್ಯಾಸಿ ಲೋ ಸರಫ್ ಕಾ ಮಿಸಾಲ್. ಖುಷಿಯಿಂದ ಒಂದು ದೇಹವನ್ನು ಬಿಟ್ಟು ಮತ್ತೊಂದನ್ನು ಪಡೀತಾರೆ. ಈಗ ಆಯುಷ್ಯ ಪೂರ್ತಿ ಆಯಿತು, ಮತ್ತೆ ಇದನ್ನು ಬಿಟ್ಟು ಹೊಸದನ್ನು ಪಡಿತೀನಿ ಅಂತ. ಅದಕ್ಕೋಸ್ಕರ ಸನ್ಯಾಸಿಗಳು ಹಾವಿನ ಉದಾಹರಣೆಯನ್ನು ಕೊಡ್ತಾರೆ. ಮಿಸಾಲ್ ವಾಸ್ತವ ಮೇ ಬಾಬಾ ಕಾ ದಿಯಾ ಹುವಾ ಹೇ ವೋ ಫಿರ್ ಸನ್ಯಾಸಿ ಲೋ ಉಠಾತೆ. ಉದಾಹರಣೆ ವಾಸ್ತವದಲ್ಲಿ ತಂದೆನೇ ಕೊಟ್ಟಿದ್ದಾರೆ, ಅವರು ಸನ್ಯಾಸಿಗಳು ತಗೊಂಡ್ಬಿಟ್ಟಿದ್ದಾರೆ. ತದ್ ಬಾಬಾ ಕೇತೆ ಈ ಜೋ ಜ್ಞಾನ ಮೇ ತುಮಕೋ ದೇತಾವು ಈ ಪ್ರಾಯದೋ ಹೋ ಜಾತ. ಅದಕ್ಕೆ ತಂದೆ ಅಂತಾರೆ, ನಾನೇನು ನಿಮಗೆ ಜ್ಞಾನವನ್ನು ಕೊಡ್ತೀನಿ, ಇದು ಪ್ರಾಯಲೋಪ ಆಗ್ಬಿಡತ್ತೆ. ಬಾಪ್ಗೆ ಅಕ್ಷರ ಭೀ ಹೇ ತೋ ಚಿತ್ರ ಭೀ ಹೇ ಪರಂತು ಜೈಸೆ ಆಟೆ ನೀನು. ತಂದೆಯ ಅಕ್ಷರನೂ ಇದೆ ಚಿತ್ರನೂ ಇದೆ, ಆದರೆ ಇಟ್ಟಿನಲ್ಲಿ ಉಪ್ಪಿನ ಸಮಾನ. ತೋ ಬಾಬ್ ಬೈಡ್ ಅರ್ಥ ಸಂಜಾತೆ ಜೈಸೆ ಸರ ಪುರಾಣಿ ಕಾಲ್ ಚೋಡ್ ದೇತ ಅವ್ರ ನಯಾ ಕಾಲ್ ಆ ಜಾತಿ. ಬಾಬ ಕುತ್ಕೊಂಡು ಅದರ ಅರ್ಥವನ್ನು ತಿಳಿಸ್ತಾ ಇದ್ದ. ಯಾವ ರೀತಿ ಹಾವು ಹಳೆ ಪೊರೆಯನ್ನು ಬಿಟ್ಟು ಹೊಸದನ್ನು ಧಾರಣೆ ಮಾಡುತ್ತೆ. ಉಸ್ಕೇಲಿಯ ಐಸೆನೇ ಕಹಿಂಗೆ ಏಕ್ ಶರೀ ಚೋಡ್ ದೂಸರೆ ಮೇ ಪ್ರವೇಶ್ ಕರ್ತೆ ನಹಿ. ಕಾಲ್ ಬದಲ್ನೇ ಕಾ ಏಕ್ ಸರಕ್ಕಾಯಿ ನಿಸಾ.
ಹಾವಿಗೆ ಎಂದೂ ಈ ರೀತಿ ಹೇಳಲ್ಲ, ಅದು ದೇಹವನ್ನು ಬಿಟ್ಟು ಮತ್ತೊಂದು ಪಡೆಯುತ್ತೆ ಅಂತ. ಇಲ್ಲ, ಅದು ದೇಹವನ್ನು ಪರಿವರ್ತನೆ ಮಾಡುವ ಪ್ರಕ್ರಿಯೆ ಒಂದು ಹಾವಿಗೆ ಮಾತ್ರ ಕೊಡಲಾಗುತ್ತೆ. ಯೇ ಕಾಲ್ ಉನ್ಕಿ ದೇಖನೆ ಮೇ ಆತಿ, ಉದಾಹರಣೆಯನ್ನು ಏನು ಕೊಡ್ತೀವಿ, ಯಾಕೆಂದರೆ ಅದರ ದೇಹ ಇಲ್ಲಿ ಕಾಣಿಸುತ್ತಲ್ಲ. ಜೈಸೆ ಕಪಡ ಉತಾರ ಜಾತಾ ವೈಸೆ ಸರಬಿ ಕಾಲ್ ಚೋಡ್ ದೇತಾ ದೂಸರ ಮಿಲ್ ಜಾ. ಯಾವ ರೀತಿ ಬಟ್ಟೆಯನ್ನು ತೆಗೆದಾಕ್ತೀವಿ ಆ ರೀತಿ ಹಾವು ತನ್ನ ಪೊರೆಯನ್ನು ಬಿಡತ್ತೆ, ಮತ್ತೊಂದು ಅದಕ್ಕೆ ಸಿಗತ್ತೆ. ಸರಂತೋ ಜಿಂದಾಗಿ ರೈತ ಐಸೆ ಬಿ ನೆಹಿ ಸದೇ ಅಮರ್ ರೈತ. ಹಾವು ಬದುಕಿರುತ್ತೆ ಅಂದರೆ ಅದರ ಅರ್ಥ ಆ ರೀತಿ ಅಲ್ಲ, ಸದಾ ಅದು ಅಮರವಾಗಿ ಇರುತ್ತೆ. ದೋ ತಿನ್ ಕಾಲ್ ಬದ್ಲಿ ಕರ್ ಫಿರ್ ಮರ್ ಜಾಯಂಗೆ ವಹಾಂ ಬಿ ತುಮ್ ಸಮಯ ಪರ್ ಏಕ್ ಕಾಲ್ ಜೋಡ್ ದೂಸರಿ ಲೇ ಲೇತಿ. ಎರಡೂ ಮೂರು ದೇಹ ಪರಿವರ್ತನೆಯಾಗಿ ಅದು ಸತ್ತೋಗುತ್ತೆ. ಅಲ್ಲಿ ಎಂದೂ ಸಹ ನೀವು ಸಮಯದ ಮೊದಲೇ ದೇಹವನ್ನು ಬಿಡೋದಿಲ್ಲ, ಒಂದು ದೇಹ ಬಿಟ್ಟು ಮತ್ತೊಂದು ಪಡಿತೀರ. ಜಾನ್ತೇ ಹೋ ಅಭಿ ಅಂಕೋ ಗರ್ಭಿ ಜಾನಾ ಹೇ ವಾಹತೋ ಐಲಿ ಯೋಗ ಬಲ್ಕಿ ಬಾತೇನ. ಗೊತ್ತಿದೆ ನಾವು ಗರ್ಭದಲ್ಲಿ ಹೋಗ್ತೀವಿ, ಅಲ್ಲಂತೂ ಯೋಗ ಬಲದ ಮಾತಲ್ಲ. ಯೋಗ ಬಲ್ಸೆ ತುಮ್ ಜಾನ್ತೇ ಹೋ ಇಸ್ಲೇ ಅಮರ್ ಕಹಾ ಜಾತಾ ಹೇ. ಆತ್ಮ ಕೇತಿ ಅಬ್ ಅಂ ಬೂಡೇ ಹೋ ಗಯಾ ಹೂ ಶರೀರ್ ಪುರಾಣ ಹುವ. ಯೋಗ ಬಲದಿಂದ ನೀವು ಅರ್ಥ ಮಾಡ್ಕೊತೀರ, ಅದಕ್ಕೋಸ್ಕರ ಅಮರ ಅಂತ ಹೇಳಿದ್ರು. ಆತ್ಮ ಅನ್ನತ್ತೆ ನಾನು ವೃದ್ಧನಾಗ್ಬಿಟ್ಟಿದ್ದೀನಿ, ಇದು ನನ್ನ ಹಳೆಯ ಶರೀರ ಆಗಿದೆ. ಸಾಕ್ಷಾತ್ಕಾರ ಹೋ ಜಾತ ಅವಂ ಜಾಕರ್ ಚೋಟಾ ಬಚ್ಚ ಬನೋಗ. ಸಾಕ್ಷಾತ್ಕಾರ ಆಗ್ಬಿಡುತ್ತೆ, ಇವಾಗ ನಾನು ಹೋಗಿ ಸಣ್ಣ ಮಗು ಆಗ್ತೀನಿ. ಆಪೇ ಹಿ ಶರೀ ಚೋಡ್ ಆತ್ಮ ಬಾಗ್ ಕರ್ ಜಾಯೆ ಚೋಟೆ ಬಚ್ಚೆ ಮೇ ಪ್ರವೇಶ್ ಕರ್ತಿ ಹೇ. ತನಗೆ ತಾನೇ ದೇಹವನ್ನು ಬಿಟ್ಟು ಆತ್ಮ ಓಡಿ ಹೋಗುತ್ತೆ, ಸಣ್ಣ ಮಗುವಿನಲ್ಲಿ ಪ್ರವೇಶ ಮಾಡುತ್ತೆ. ಓಸ್ ಗರ್ಭಕ್ಕೂ ಜೈಲ್ ನಹಿ ಮಹಲ್ ಕಹಾ ಜಾತಾ ಪಾಕ್ ತೋ ಕೋಯಿ ಹೋತಾ ಹಿ ನಹಿ ಜೋ ಭೋಗನ. ಅದಕ್ಕೆ ಗರ್ಭ ಜೈಲ್ ಅಂತ ಹೇಳೋಕ್ಕಾಗಲ್ಲ, ಮಹಲ್ ಅಂತ ಹೇಳಾಗತ್ತೆ. ಪಾಪ ಅಂತೂ ಆಗೋದೇ ಇಲ್ಲ ಅದನ್ನು ಅನುಭವಿಸೋಕ್ಕೋಸ್ಕರ. ಗರ್ಭ ಮಹಲ್ ಮೇ ಆರಾಮ್ಸೆ ರಹತೆ ದುಃಖಕ್ಕೆ ಕೋಯಿ ಬಾತ್ ನಹಿ ನಾ ಕೋಯಿ ಐಸಿ ಗಂದಿ ಚೀಜ್ ಕಿಲಾತೆ ಜಿಸ್ಸಿ ಬಿಮಾರ್ ಹೋ ಜಾಯ್. ಗರ್ಭ ಮಹಲ್ನಲ್ಲಿ ಆರಾಮಾಗಿರ್ತಾರೆ, ದುಃಖದ ಮಾತೇ ಇರೋದಿಲ್ಲ. ಅಂತಹ ಕೊಳಕಿನ ವಸ್ತುವನ್ನು ತಿನ್ನಿಸೋದಿಲ್ಲ ಅನಾರೋಗ್ಯ ಆಗುವ ರೀತಿ. ನಮ್ಮ ಬಾಬಾ ಕೇಳ್ತಿ ಬಚ್ಚಿ ತುಮಕೂ ನಿರ್ವಾಣ ತಾಮೇ ಜಾನಾ ಹೇ ಈ ದುನಿಯಾ ಬದಲಿ. ಈಗ ತಂದೆ ತಿಳಿಸ್ತಾರೆ, ಮಕ್ಕಳೇ ನೀವು ನಿರ್ವಾಣ ಧಾಮಕ್ಕೆ ಹೋಗಬೇಕು, ಪ್ರಪಂಚ ಪರಿವರ್ತನೆ ಆಗಬೇಕು. ಪುರಾಣಿ ಸೆ ಫಿರ್ ನಯಾ ಹೋಂಗ ಅರ್ ಏ ಚೀಜ್ ಬದಲ್ತಿ ಹೀ ಹೇ. ಹಳೆಯದಿಂದ ಹೊಸದಾಗತ್ತೆ, ಪ್ರತಿಯೊಂದು ವಸ್ತು ಪರಿವರ್ತನೆ ಆಗತ್ತೆ. ಜಾಡ್ ಸೆ ಬೀಜ ನಿಕಲ್ತೆ ಫಿರ್ ಸೆ ಬೀಜ ಲಗಾವೋ ತೋ ಕಿತನಾ ಫಲ್ ಮಿಲ್ತಾ. ಏ ಬೀಜ ಸೆ ಕಿತನೇ ದಾನೆ ನಿಕಲ್ತೆ. ವೃಕ್ಷದ ಬೀಜವನ್ನು ಹಾಕಿ ಆ ಬೀಜದಿಂದ ಎಷ್ಟೊಂದು ಫಲ ಸಿಗತ್ತೆ, ಒಂದು ಬೀಜದಿಂದ ಎಷ್ಟೊಂದು ಧಾನ್ಯಗಳು ಬರುತ್ತಲ್ಲ. ಸತ್ಯೊಮ್ಮೆ ಏಕೆ ಬಚ್ಚ ಪೈದಾ ಹೋತಾ ಯೋಗ ಬಲ್ಸೆ ಯಾ ವಿಕಾರ್ ಸೆ ಚಾರ್ ಪಾಂಚ್ ಬಚ್ಚೆ ಪೈದಾಗ. ಸತ್ಯುಗದಲ್ಲಿ ಒಂದೇ ಮಗುವನ್ನು ಜನ್ಮ ಕೊಡ್ತಾರೆ ಯೋಗ ಬಲದಿಂದ, ಇಲ್ಲಿ ವಿಕಾರದಿಂದ ನಾಲ್ಕೈದು ಮಕ್ಕಳಿಗೆ ಜನ್ಮ ಕೊಟ್ಟಿರ್ತಾರೆ. ಸತ್ಯುಗ ಕಲಿಯುಗ್ಮೆ ಬಹುತ್ ಫರಕ್ ಹೇ ಜೋ ಬಾಬಾ ಬತಾತೆ ನಯಿ ದುನಿಯಾ ಫಿರ್ ಪುರಾಣಿ ಕೈಸೆ ಹೋತೆ ಉಸ್ಮೆ ಆತ್ಮ ಕೈಸೆ ಚೋರಾಸಿ ಜನಂ ಲೇತಿ. ಈ ವಿ ಸಮುದಾಯ ಸತ್ಯುಗ ಮತ್ತು ಕಲಿಯುಗದಲ್ಲಿ ಬಹಳಷ್ಟು ಅಂತರ ಇದೆ, ಇದನ್ನು ಬಾಬಾ ತಿಳಿಸಿದರು. ಹೊಸ ಪ್ರಪಂಚ ನಂತರ ಹಳೆ ಪ್ರಪಂಚ ಹೆಂಗಾಗತ್ತೆ, ಅದರಲ್ಲಿ ಆತ್ಮ ಯಾವ ರೀತಿ 84 ಜನ್ಮವನ್ನು ಪಡೆಯುತ್ತೆ, ಇದೆಲ್ಲ ತಿಳಿಸಲಾಗಿದೆ. ಅರ್ ಏಕ್ ಅಪನ್ ಆತ್ಮ ಅಪನಾ ಅಪನಾ ಪಾಠ ಬಜಾಯೇ ಫಿರ್ ಜಬ್ ಜಾಯಂಗಿ ತೋ ಅಪನಿ ಅಪನಿ ಜಾಗಾ ಪರ್ ಜಾಕರ್ ಕಡಿ ಹೋಜ. ಪ್ರತಿಯೊಂದು ಆತ್ಮ ತನ್ನ ತನ್ನ ಪಾತ್ರವನ್ನು ಅಭಿನಯ ಮಾಡಿ
ತನ್ನ ಸ್ಥಾನಕ್ಕೆ ಹೋಗಿ ತನ್ನ ತನ್ನ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಡತ್ತೆ. ಜಾಗ ಬದಲ್ತಿ ನಹಿ ಅಪನೇ ಅಪನೇ ಧರ್ಮೇ ಅಪನೇ ಜಾಗ ಪರ್ ನಂಬರ್ ಬಾರ್ ಕಡೆ ಹೋಜತ್. ಜಾಗ ಎಂದೂ ಪರಿವರ್ತನೆ ಆಗೋದಿಲ್ಲ, ತಮ್ಮ ತಮ್ಮ ಸ್ಥಾನದಲ್ಲಿ ತಮ್ಮ ಧರ್ಮದಲ್ಲಿ ನಂಬರ್ ಬಾರ್ ಹೋಗಿ ನಿಂತ್ಕೊಳತ್ತೆ. ಫಿರ್ ನಂಬರ್ ಬಾರ್ ಹಿ ನೀಚೆ ಆನಾ ಹೇ ಇಸ್ಲೇ ಛೋಟೆ ಛೋಟೆ ಮಾಡೆಲ್ಸ್ ಬನಾಕರ್ ರಕ್ತೇ ಹೇ ಮೂಲ್ ಬದಲ್. ನಂತ ನಂಬರ್ ಬಾರ್ ಕೆಳಗಡೆ ಬರಲೇಬಿ, ಅದಕ್ಕೋಸ್ಕರ ಸಣ್ಣ ಸಣ್ಣ ಮಾಡೆಲ್ಸನ್ನು ಮಾಡಿ ಇಡಲಾಗತ್ತೆ ಮೂಲ ವತನದ ಬಗ್ಗೆ. ಸಾ ಧರ್ಮ ಕಾ ಅಪನಾ ಅಪನಾ ಸೆಕ್ಷನ್ ಹೇ ದೇವಿ ದೇವತಾ ಹೇ ಪೆಹಲಾ ಧರ್ಮ ಈ ನಂಬರ್ ವಾರ್ ಆತ. ಎಲ್ಲ ಧರ್ಮದವ್ರದ್ದು ತಮ್ಮದೇ ಆದಂಥ ಸೆಕ್ಷನ್ ಇದೆ. ದೇವಿ ದೇವತಾ ಧರ್ಮದವರು ಮೊಟ್ಟ ಮೊದಲಿನ ಧರ್ಮ, ನಂತರ ನಂಬರ್ ವಾರ್ ಬರ್ತಾ ಹೋಗ್ತಾರೆ. ನಂಬರ್ ವಾರಿಗೆ ಜಾಕ ರಹೆಂಗೆ ತುಂಬಿ ನಂಬರ್ ವಾರ್ ಪಾಸ್ ಹೋತೇವೋ ಉಸ್ ಮಾರಕ್ಕೆ ಇಸಾಸೆ ಜಾಗ ನೀವು ನಂಬರ್ ವಾರ್ ಹೋಗಿ ಇರ್ತ. ನೀವು ಸಹ ನಂಬರ್ ವಾರ್ ಪಾಸ್ ಆಗ್ತೀರಾ, ಆ ನಂಬರಿನ ಲೆಕ್ಕದಂತೆ ಆ ಜಾಗವನ್ನು ಪಡಿತೀರಾ. ಏ ಬಾಬಾಕಿ ಪಡಾಯಿ ಕಲ್ಪ ಪೆಹಲೆ ಏಕೀ ಬಾರ್ ಓತಿ ತುಮ್ ಆತ್ಮಾಂಕಾ ಕಿತನಾ ಚೋಟಾ ಸೀಚರಾ ಹು. ಬಾಬೋರ ವಿದ್ಯೆ ಕಲ್ಪದಲ್ಲಿ ಒಂದೇ ಸಲ ಆಗತ್ತೆ. ನಿಮ್ಮ ಆತ್ಮಗಳದು ಎಷ್ಟು ಸಣ್ಣದಾದಂಥ ವೃಕ್ಷ ಇರುತ್ತಲ್ಲ. ಜೈಸೆ ತುಮಾರ ಇತನಾ ಬಡಾ ಜಾಡ ಹೇ ತುಮ್ ಬಚ್ಚೋನೆ ದಿವ್ಯ ದೃಷ್ಟಿ ಸೆ ದೇಖರ್ ಫಿರ್ ಯಾ ಬೈಠಕರ್ ಚಿತ್ರ ಆದಿ ಬನಾಯಿ. ಯಾವ ರೀತಿ ನಿಮ್ಮದು ಒಂದು ವೃಕ್ಷ ಆಗಿದೆ, ನೀವು ಮಕ್ಕಳು ದಿವ್ಯ ದೃಷ್ಟಿಯಿಂದ ನೋಡಿ ಬರ್ತೀರಾ, ಇಲ್ಲಿ ಬಂದು ಚಿತ್ರಗಳೆಲ್ಲ ತಯಾರು ಮಾಡ್ತೀರಾ. ಆತ್ಮ ಕಿತನೆ ಛೋಟಿ ಹೇ ಶರೀರ್ ಕಿತನಾ ಬಡಾ ಹೇ ಸಾವ್ ಆತ್ಮಾಯಿ ವಹಾ ಜಾಕರ್ ಬೈತಿ. ಆತ್ಮ ಎಷ್ಟು ಸಣ್ಣದಾಗಿದೆ, ಶರೀರ ಎಷ್ಟು ದೊಡ್ಡದಾಗಿದೆ, ಎಲ್ಲ ಆತ್ಮಗಳು ಅಲ್ಲಿ ಹೋಗಿ ಉಪಸ್ಥಿತರಾಗ್ತಿ. ಬಹು ತೋಡಿ ಜಾಗ ಮೇ ನಜ್ದೀಕ್ ಮೇ ಜಾಕರ್ ಇರ್ತಿ ಮನುಷ್ಯೋಂಕ ಜಾಡ್ ಕಿತನಾ ಬಡಾ. ಸ್ವಲ್ಪ ಸ್ಥಳದಲ್ಲಿ ಬಹಳ ಹತ್ತಿರದಲ್ಲಿ ಹೋಗಿ ಇರ್ತಿ. ಮನುಷ್ಯರ ವೃಕ್ಷ ಎಷ್ಟು ದೊಡ್ಡದಾಗಿದೆ ಅಲ್ಲ. ಮನುಷ್ಯೋಂಕೋತೋ ಜಾಗ ಚಾಯಿಯೇನ ಚಲನೆ ಫಿರ್ನೆ ಕೇಳನೆ ಪಡ್ನೆ ನೌಕರಿ ಕರ್ನೇಕಿ ಸಬ್ಕುಚ್ ಕರ್ನೇಕಿ ಜಾಗ. ಮನುಷ್ಯರಿಗಂತೂ ಸ್ಥಳ ಅವಶ್ಯಕತೆ ಇದೆಯಲ್ಲ, ನಡೆಯಕ್ಕೆ ತಿರುಗಾಡಕ್ಕೆ ಆಡೋದಕ್ಕೆ ಓದೋದಕ್ಕೆ ಕೆಲಸ ಮಾಡೋದಕ್ಕೆ ಎಲ್ಲವನ್ನ ಮಾಡೋದಕ್ಕೆ ಸ್ಥಳ ಅವಶ್ಯಕತೆ ಇದೆಯಲ್ಲ. ನಿರಾಕಾರಿ ದುನಿಯಾ ಮೇ ಆತ್ಮೋಂಕಿ ಛೋಟಿ ಜಾಗ ಹೊಂಗಿ ಇಸ್ಲಿ ಇನ್ ಚಿತ್ರೋ ಮೇಹಿ ದಿಖಾಯ್. ನಿರಾಕಾರಿ ಪ್ರಪಂಚದಲ್ಲಿ ಆತ್ಮಗಳದು ಸಣ್ಣದಾದ ಸ್ಥಾನ ಇರುತ್ತೆ, ಅದಕ್ಕೋಸ್ಕರ ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಬನಾ ಬನಾಯ ನಾಟಕ್ಕೆ ಶರೀರ್ ಚೋಡ್ಕರ್ ಆತ್ಮೋಂಕೋ ವಹಾ ಜಾನಾ ಹೇ. ಮಾಡಿ ಮಾಡಿರುವಂಥ ನಾಟಕ ಆಗಿ ಶರೀರವನ್ನು ಬಿಟ್ಟು ಆತ್ಮಗಳು ಅಲ್ಲಿಗೆ ಹೋಗಬೇಕಾಗಿದೆ. ತುಂಬ ಬಚ್ಚೋಂಕೆ ಬುದ್ಧಿ ಮೇ ಹೈಕೆ ಅವ್ ವಹ ಕೈಸೆ ರೇತೆ ಅವ್ರು ದೂಸ್ರೆ ಧರ್ಮ ವಾಲೆ ಕೈಸೆ ರೇತೆ. ನಿಮ್ಮ ಮಕ್ಕಳ ಬುದ್ಧಿಯಲ್ಲಿದೆ, ನಾವು ಅಲ್ಲಿ ಯಾವ ರೀತಿ ಇರ್ತೀವಿ, ಬೇರೆ ಧರ್ಮದವರು ಯಾವ ರೀತಿ ಇರ್ತಾರೆ. ಫಿರ್ ಕೈಸೆ ಅಲಗ್ ಅಲಗ್ ಹೋತೆ ಹೇ ನಂಬರ್ ವಾರ್ ಈ ಸ ಬಾತೆ ತುಮಕೋ ಕಲ್ಪ ಕಲ್ಪ ಬಾಬಾ ಹಿ ಆಕರ್ಷಣ. ನಂತರ ನಾವು ಬೇರೆ ಬೇರೆ ನಂಬರ್ ವಾರ್ ಹೆಂಗಾಗ್ತೀವಿ, ಈ ಎಲ್ಲ ವಿಷಯಗಳನ್ನು ಬಾಬಾ ಕಲ್ಪ ಕಲ್ಪ ಒಂದೇ ಸಲ ಬಂದು ತಿಳಿಸ್ತಾರೆ. ಬಾಕಿ ತೋ ಸಭೀ ಹೇ ಜಿಸ್ಮಾನಿ ಪಡಾಯಿ ಉಸ್ಕೋ ರೂಹಾನಿ ಪಡಾಯಿ ನಿಹಿ ಕೇಸ. ಇದನ್ನು ಬಿಟ್ಟು ಎಲ್ಲನೂ ಸಹ ದೈಹಿಕ ವಿದ್ಯೆ ಆಗಿದೆ, ಅದಕ್ಕೆ ಆತ್ಮಿಕ ವಿದ್ಯೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅಭಿ ತುಮ್ ಜಾನ್ತೆ ಅಮ್ ಆತ್ಮ ಹೇ ಆಯಿ ಮನ ಐ ಮನ ಆತ್ಮ ಐ ಮನ ಮೇರಾ ಈ ಶರೀರ. ಈಗ ತಮಗೆ ಗೊತ್ತಾಗಿದೆ ನಾನು ಆತ್ಮನಾಗಿದೆ. ಐ ಅಂದರೆ ನಾನು ಆತ್ಮ, ನನ್ನದು ಈ ಶರೀರ ಆಗಿದೆ. ಮನುಷ್ಯನೇ ಜಾನ್ತೆ ಉನೌಕಾತೋ ಸದೈ ದೈಹಿಕ ಸಂಬಂಧ ರಹತಾ ಹೇ ಸತ್ಯುಗ್ ಮೇ ಬಿ ದೈಹಿಕ ಸಂಬಂಧ. ಮನುಷ್ಯರಿಗೆ ಇದು ಗೊತ್ತಿಲ್ಲ, ಅವರು ಸದಾ ದೈಹಿಕ ಸಂಬಂಧದಲ್ಲೇ ಇರ್ತಾರೆ, ಸತ್ಯುಗದಲ್ಲೂ ದೈಹಿಕ ಸಂಬಂಧ ಇರುತ್ತೆ. ಪರಂತು ವಹ ತುಮ್ ಆತ್ಮ ಅಭಿಮಾನಿ ರಹತೆ ಯೇ ಪತಾ ಪಡ್ ಜಾತಾ ಕಿ ಅಮ್ ಆತ್ಮ ಹೇ ಯೇ ಅಮಾರ ಶರೀರ್ ಅಬ್ ವೃದ್ಧಿ ಹುವಾ ಹೇ.
ಅಲ್ಲೂ ಸಹ ತಾವು ಆತ್ಮ ಅಭಿಮಾನಿಯಾಗಿ ಇರ್ತೀರಿ. ಗೊತ್ತಾಗುತ್ತೆ, ನಾನು ಆತ್ಮ ಆಗಿದ್ದೀನಿ, ಈ ನನ್ನ ದೇಹ ವೃದ್ಧಿಯನ್ನು ಪಡಿತಾಯಿ. ಇಸ್ಲೇ ಹಮ್ ಆತ್ಮ ಏಕ್ ಶರೀರ ಛೋಡ್ ದೂಸರಾ ಲೇತೆ, ಇಸ್ಮೇ ಮೂಂಜನೇ ಕಿ ಕೋಯಿ ಬಾತ್. ಅದಕ್ಕೋಸ್ಕರ ನಾನು ಆತ್ಮ ಒಂದು ದೇಹವನ್ನು ಬಿಟ್ಟು ಮತ್ತೊಂದು ಪಡೆದೆ, ಇದರಲ್ಲಿ ತಬ್ಬಿಬ್ಬಲಾಗುವ ಮಾತೇ ಇಲ್ಲ. ತುಮ್ ಬಚ್ಚೋ ಕೋ ತೋ ಬಾಬಾ ಸೇ ರಾಜಾಯಿ ಲೇನೇ ಹೇ ಜರೂರ್ ಬೇಹದ ಕಾ ಬಾಬಾ ಹೇ. ತಾವು ಮಕ್ಕಳು ತಂದೆಯಿಂದ ರಾಜ್ಯ ಭಾಗ್ಯವನ್ನು ಪಡೆಯಿರಿ, ಯಾಕೆಂದರೆ ಅನಂತವಾದ ತಂದೆಯಾಗಿದ್ದಾರೆ. ಮನುಷ್ಯ ಜಬ್ ತಕ್ ಜ್ಞಾನ ಕೋ ಪೂರಾ ನಹೀ ಸಮಜ್ತೆ ತಬ್ ತಕ್ ಅನೇಕ ಪ್ರಶ್ನೆ ಪೂಜತೆ. ಮನುಷ್ಯ ಎಲ್ಲಿವರೆಗೂ ಜ್ಞಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲ್ಲ ಅಲ್ಲಿಯವರೆಗೂ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ. ಜ್ಞಾನ ಹೇ ತುಮ್ ಬ್ರಾಹ್ಮಣೋಕೋ, ತುಮ್ ಬ್ರಾಹ್ಮಣೋಕ ವಾಸ್ತವಮೇ ಮಂದಿರ್ ಬಿ ಅಜ್ಮೀರ್ ಮೇ ಹೇ. ಜ್ಞಾನ ನಿಮ್ಮ ಬ್ರಾಹ್ಮಣಗೆ ಇದೆ, ನಿಮ್ಮ ಬ್ರಾಹ್ಮಣರ ವಾಸ್ತವಿಕ ಮಂದಿರ ಅಜ್ಮೀರಲ್ಲಿ. ಏ ಹೋತೆ ಹೇ ಪುಷ್ಕರ್ಣಿ ಬ್ರಾಹ್ಮಣ ದೂಸರೆ ಹೇ ಸಾರಸಿದ್ ಅಜ್ಮೀರ್ ಮೇ ಬ್ರಹ್ಮಾ ಕಾ ಮಂದಿರ್ ದೇಖ್ನೇನೆ ಆ. ಬ್ರಾಹ್ಮಣರಲ್ಲೂ ಒಬ್ಬರು ಪುಷ್ಕರ್ಣಿ ಬ್ರಾಹ್ಮಣರಾಗಿರ್ತಾರೆ, ಮತ್ತೊಬ್ಬರು ಸಾರಸಿದ್ದಿ ಅಂತ. ಅಜ್ಮೀರಲ್ಲಿ ಬ್ರಹ್ಮಣ ಮಂದಿರವನ್ನು ನೋಡಬಹುದಾಗಿದೆ. ಬ್ರಹ್ಮ ಬೈಟ್ ಡ್ಯಾಡಿ ಆದಿ ಹುಯಿ ಹೇ ಉನ್ಕೋ ಮನುಷ್ಯರು ಇದೆ. ಬ್ರಹ್ಮನಿಗೆ ಡ್ಯಾಡಿ ಮೀಸೆಯನ್ನು ಕೊಟ್ಟು ಕೂರಿಸಿದ್ದಾರೆ, ಮನುಷ್ಯನ ರೂಪದಲ್ಲಿ ತೋರಿಸಿದ್ದಾರೆ. ತುಮ್ ಬ್ರಾಹ್ಮಣವೇ ಮನುಷ್ಯ ರೂಪೇ ಹೋ ಬ್ರಾಹ್ಮಣಂಕೋ ದೇವತಾ ನಹಿ ಕಹಾ ಜಾತ. ತಾವು ಬ್ರಾಹ್ಮಣರು ಸಹ ಮನುಷ್ಯನ ರೂಪದಲ್ಲಿದ್ದೀರಿ, ಬ್ರಾಹ್ಮಣರಿಗೆ ದೇವತೆ ಅಂತ ಹೇಳಕ್ಕಾಗಲ್ಲ. ಸಚ್ಚೇ ಸಚ್ಚೇ ಬ್ರಾಹ್ಮಣ ತುಮ ಹೋ ಬ್ರಹ್ಮಾಕಿ ಔಲಾದ್ ವೋ ಕೋಯಿ ಬ್ರಹ್ಮಾಕಿ ಔಲಾದ್ ನಹಿ ಹೇ. ಪೀಚೆ ಆನೆ ವಾಲೋಂ ಕಾ ಏ ಮಾಲೂಮ್ ನಹಿ ಪಡ್ತಾ. ಸತ್ಯವಾದ ಬ್ರಾಹ್ಮಣರು ನೀವು, ಬ್ರಹ್ಮನ ಸಂತಾನ ಆಗಿದೆ. ಅವರು ಯಾರೂ ಸಹ ಬ್ರಹ್ಮನ ಸಂತಾನ ಅಲ್ಲ. ನಂತರ ಬರುವಂಥವರಿಗೆ ಇದೇನು ಗೊತ್ತೇ ಆಗಲ್ಲ. ತುಮಾರ ಏ ವಿರಾಟ್ ರೂಪ ಹೇ ಬುದ್ಧಿ ಮೇ ಯಾದ್ ರಹನಾ ಚಾಯ್ ಏ ಸಾರಾ ನಾಲೆಜ್ ಹೇ ಜೋ ತುಮ್ ಕೋಯಿ ಕೋ ಅಚ್ಚಿ ರೀತಿ ಸಮಜಾ ಸಕ. ನಿಮ್ಮದು ವಿರಾಟ ರೂಪ ಆಗಿದೆ, ಬುದ್ಧಿಯಲ್ಲಿ ನೆನಪಿರಬೇಕಾಗಿದೆ. ಇಡೀ ಜ್ಞಾನ ಯಾರಿಗಾದರೂ ಚೆನ್ನಾಗಿ ತಿಳಿಸುವುದು. ಅಮ್ ಆತ್ಮ ಹೇ ಬಾಬಾಕೆ ಬಚ್ಚೆ ಹೇ ಏ ಎರತಾರ ರೀತಿ ಸಮಜ್ಕರ್ ಏ ನಿಶ್ಚಯ ಪಕ್ಕಾ ಪಕ್ಕಾ ಹೋನಾಜ್. ನಾನು ಆತ್ಮ, ತಂದೆಯ ಮಗು ಆಗಿದ್ದೀನಿ, ಇದನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಪಕ್ಕಾ ಪಕ್ಕ ನಿಶ್ಚಯ ಮಾಡ್ಕೋಬೇಕಾಗಿದೆ. ಏತೋ ಯಥಾರ್ಥ ಬಾತೆ ಸಭಿ ಆತ್ಮವು ಕಾ ಬಾಪ್ ಏ ಪರಮಾತ್ಮ ಹೇ ಸಭಿ ಉನ್ಕೋ ಯಾದ್ ಕರ್. ಇದು ಸಹ ಯಥಾರ್ಥವಾದ ಮಾತಾಗಿದೆ. ಎಲ್ಲ ಆತ್ಮಗಳ ತಂದೆ ಒಬ್ಬ ಪರಮಾತ್ಮ, ಎಲ್ಲರೂ ಅವರನ್ನೇ ನೆನಪು ಮಾಡ್ತಾರೆ. ಏ ಭಗವಾನ್ ಮನುಷ್ಯಂಕೆ ಮುಖಮೇ ಜರೂರ್ ನಿಕಲ್ತಾ ಪರಮಾತ್ಮ ಕೌನ್ ಏ ಕೋಯಿ ನೈ ಜಾನ್ತೆ ಜಬ್ ತಕ್ ಕಿ ಬಾಪ್ ಆಕರ್ ಸಮಜಾಯ್. ಏ ಭಗವಂತ ಅನ್ನೋದು ಎಲ್ಲ ಮನುಷ್ಯರ ಮುಖದಿಂದ ಬರುತ್ತೆ, ಆದರೆ ಪರಮಾತ್ಮ ಯಾರು? ಈ ಮಾತು ಎಲ್ಲಿವರೆಗೂ ಬಾಬಾ ಬರೋದಿಲ್ಲ ಅಲ್ಲಿವರೆಗೂ ಯಾರಿಗೂ ಅರ್ಥ ಆಗಲ್ಲ. ಬಾಬಾನೇ ಸಮಜಾಯ ಏ ಲಕ್ಷ್ಮೀ ನಾರಾಯಣ ಜೋ ವಿಶ್ವಕ್ಕೆ ಮಾಲಿಕ್ತೆ ಏ ನೆಹಿ ಜಾನ್ತೇತೆ ತೋ ಋಷಿ ಮುನೀಬಿ ಕೈಸೆ ಜಾನ್ ಸಕೆ. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಲಕ್ಷ್ಮೀ ನಾರಾಯಣ ಯಾರು ವಿಶ್ವದ ಮಾಲೀಕರಾಗಿದ್ದರು, ಅವರಿಗೇ ಗೊತ್ತಿರಲಿಲ್ಲ. ಅಂದ ಮೇಲೆ ಋಷಿ ಮುನಿಗಳು ಹೆಂಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ? ಅವೇ ತುಮ್ನೆ ಬಾಪ್ ದ್ವಾರ ಜಾನಾ ಹೇ ತುಮ್ ಹೋ ಆಸ್ತಿ ಕ್ಯೂಂಕಿ ತುಮ್ ರಚಯಿತ ಅವ್ರ ರಚನಾಗೆ ಆದಿ ಮಧ್ಯ ಅಂತಕ್ಕೋ ಜಾತ. ಈಗ ನೀವು ಆಸ್ತಿಕರಾಗಿದ್ದೀರಿ, ಯಾಕೆಂದರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳ್ಕೊಂಡಿದ್ದೀರಲ್ಲ. ಕೋಯಿ ಅಚ್ಚಿ ರೀತಿ ಜಾನ್ತೆ ಕೋಯಿ ಕಮ್ ಬಾಬಾ ಸಮ್ಮುಖ ಆಕರ್ ಪಡಾತೆ ಫಿರ್ ಕೋಯಿ ಅಚ್ಚಿ ರೀತಿ ಧಾರಣಾ ಕರ್ತೆ ಕೋಯಿ ಕಮ್ ಧಾರಣಾ ಕರ್ತೆ. ಕೆಲವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಕೆಲವರು ಕಡಿಮೆ. ಬಾಬಾ ಸಮ್ಮುಖದಲ್ಲಿ ಬಂದು ಬೋಧಿಸ್ತಿದ್ದಾರೆ,
ಕೆಲವರು ಚೆನ್ನಾಗಿ ಧಾರಣೆ ಮಾಡಿದರೆ ಕೆಲವರು ಕಡಿಮೆ ಧಾರಣೆ ಮಾಡ್ತಾರೆ. ಪಡಾಯಿ ಬಿಲ್ಕುಲ್ ಸಿಂಪಲ್ ಭೀ ಹೇ ಬಡಿ ಭೀ ಹೇ ಬಾಬಾನೆ ಇತನಾ ಜ್ಞಾನ ಹೇ ಜೋ ಸಾಗರ್ ಕೋ ಶಾಯಿ ಬನಾವೋ ತೋ ಭೀ ಅಂತ ಪಾ ನಹೀ ಸಕ್ತಾ. ಈ ವಿದ್ಯೆ ಬಿಲ್ಕುಲ್ ಸಿಂಪಲ್ ಆಗಿದೆ, ಉತ್ತಮನೂ ಆಗಿದೆ. ಬಾಬುವರಲ್ಲಿ ಎಷ್ಟು ಜ್ಞಾನ ಇದೆ ಅಂದರೆ ಅವರಿಗೆ ಜ್ಞಾನ ಸಾಗರ ಅಂತ ಹೇಳ್ಬೋದು. ಇಡೀ ಭೂಮಿಯನ್ನು ಪೇಪರ್ ಮಾಡಿಕೊಂಡ್ರು ಅಂತ್ಯವನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಇಡೀ ಸಾಗರವನ್ನು ಇಂಕ್ ಮಾಡಿಕೊಂಡ್ರು ಅಂತ್ಯವನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಬಾಪ್ ಸಹಜ್ ಕರ್ಕೆ ಸಂಜಾತೆ ಬಾಪ್ಕೋ ಜಾನನ ಸ್ವದರ್ಶನ್ ಚಕ್ರಧಾರಿ ಬಂದ ಬಾಬಾ ಸಹಜ ಮಾಡಿ ತಿಳಿಸ್ತಿದ್ದಾರೆ. ಬಾಬುವರನ್ನು ಅರ್ಥ ಮಾಡಿಕೊಳ್ಳಿ, ಸ್ವದರ್ಶನ ಚಕ್ರಧಾರಿ ಆಗಿ ಬಸ್ ಅಚ್ಚ ನಿಟ್ಟಿ ಮಿಟ್ಟಿ ಸಿಕ್ಕಿದೆ. ಬಚ್ಚೋ ಪ್ರತಿ ಮಾ ಪಿತಾ ಬಾಮ್ ದಾದಾಕ ಯಾತ್ಯಾರ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ಕಿ ರೂಹಾನಿ ಬಚ್ಚೋ ಕೋ ನಮಸ್ತೆ ಅಮ್ ರೂಹಾನಿ ಬಚ್ಚೋ ಕಿ ರೂಹಾನಿ ಮಾ ಪಿತಾ ಬಾಪ್ ದಾದಾ ಕೋ ಯಾತ್ಯಾರ್ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ. ಇಂದಿನ ಧಾರಣೆಗೋಸ್ಕರ ಮುಖ್ಯ ಸಾರ, ಸದಾ ಯಾ ಸಹಜ ಬನಿ ರಹೆ ಉಸ್ಕೆ ಲಿಯೇ ಚಲತೆ ಫಿರ್ತೆ ಯೇ ಚಿಂತನ್ ಕರ್ನಾ ಹೇ ಅಮ್ ಆತ್ಮ ಹೇ ಪರಂಧಾಮ್ ನಿವಾಸಿ ಆತ್ಮ ಯಹ ಪಾಠ ಬಜಾನೆ ಆಯು. ಸದಾ ನೆನಪನ್ನು ಸಹಜ ಮಾಡಿಕೊಳ್ಳೋಕ್ಕೋಸ್ಕರ ನಡೀತಾ ಓಡಾಡ್ತಾ ಇದೇ ಚಿಂತನೆಯನ್ನು ಮಾಡ್ತೀರಿ, ನಾನು ಆತ್ಮನಾಗಿದ್ದೀನಿ, ಪರಂಧಾಮ ನಿವಾಸಿ ಆತ್ಮ ಇಲ್ಲಿ ಪಾತ್ರವನ್ನು ಅಭಿನಯ ಮಾಡೋಕ್ಕೆ ಬಂದಿದ್ದೀನಿ. ಬಾಬಿ ಪರಂಧಾಮೆ ರಹತೆ ಓ ಬ್ರಹ್ಮ ತನ್ಮೆ ಆಯೇ ಹೇ ತಂದೇನೂ ಪರಂಧಾಮದಲ್ಲೇ ಇರ್ತಾರೆ, ಅವರು ಬ್ರಹ್ಮನ ದೇಹದಲ್ಲಿ ಬಂದಿದ್ದಾರೆ. ಎರಡನೇದು ಜೈಸೆ ರೂಹಾನಿ ಬಾಪ್ಸೆ ಆತ್ಮ ಕಾ ಪ್ಯಾರ್ ಹೇ ಐಸೆ ಆಪಸ್ ಮೇ ಬಿ ರೂಹಾನಿ ಪ್ಯಾರ್ನೇ ರಹ. ಯಾವ ರೀತಿ ಆತ್ಮಿಕ ತಂದೆಗೆ ಆತ್ಮಗಳ ಪ್ರೀತಿ ಇದೆ ಅದೇ ರೀತಿ ಪರಸ್ಪರ ಆತ್ಮಿಕ ಪ್ರೀತಿಯಿಂದ ಇರಿ. ಆತ್ಮ ಕಾ ಆತ್ಮ ಸೆ ಪ್ಯಾರ್ ಕೋ ಶರೀರ್ ಸೆ ನಹಿ. ಆತ್ಮಕ್ಕೆ ಆತ್ಮದ ಜೊತೆ ಪ್ರೀತಿ ಇರಲಿ, ಶರೀರದ ಜೊತೆ ಅಲ್ಲ. ಆತ್ಮ ಅಭಿಮಾನಿ ಬನನೆ ಕಾ ಪೂರ ಅಭ್ಯಾಸ ಆತ್ಮ ಅಭಿಮಾನಿಯಾಗುವ ಸಂಪೂರ್ಣ ಅಭ್ಯಾಸವನ್ನು ನಾನು ಇಂದಿನ ವರದಾನ ಹದ್ದಕ್ಕೆ ಕಾಮನಾ ಒಂಸೆ ಮುಕ್ತರ ಸರ್ವ ಪ್ರಶ್ನೆ ಪಾರ್ ರಹನೆ ವಾಲೆ ಸದಾ ಪ್ರಸನ್ನ ಚಿತ್ತ. ಹದ್ದಿನ ಕಾಮನೆಯಿಂದ ಮುಕ್ತರಾಗಿ ಸರ್ವ ಪ್ರಶ್ನೆಗಳಿಂದ ದೂರವಾಗಿ ಇರುವಂಥವರು ಸದಾ ಪ್ರಸನ್ನ ಚಿತ್ತ ಭವ. ಜೋ ಬಚ್ಚೆ ಹದಕ್ಕೆ ಕಾಮನಾಸೆ ಮುಕ್ತ ರಹತೆ ಉನ್ಕೆ ಚೆಹರೆ ಪರ್ ಪ್ರಸನ್ನತಾಕಿ ಜಲಂ ದಿಕಾಯಿದೆ. ಯಾವ ಮಕ್ಕಳು ಹದ್ದಿನ ಇಚ್ಛೆಗಳಿಂದ ಮುಕ್ತರಾಗಿರ್ತಾರೆ ಅವರ ಮುಖದಲ್ಲಿ ಪ್ರಸನ್ನತೆಯ ಒಳಗು ಕಾಣಿಸುತ್ತೆ. ಪ್ರಸನ್ನ ಚಿತ್ತ ಕೊಯ್ಬಿ ಬಾತಮೆ ಪ್ರಶ್ನ ಚಿತ್ತ ನಿಹಿ ಹೋಸ. ಪ್ರಸನ್ನ ಚಿತ್ತರಾಗಿರುವಂಥವರು ಯಾವುದೇ ಮಾತಿನಲ್ಲಿ ಪ್ರಶ್ನ ಚಿತ್ತರಾಗಕ್ಕೆ ಸಾಧ್ಯ. ಓ ಸದಾ ನಿಸ್ವಾರ್ಥವ್ ಸದಾ ಸಬೀಕೋ ನಿರ್ದೋಷ ಅನುಭವ ಕರೆ ಕಿಸಿ ಅವ್ರಿಗೆ ಒಬ್ಬರ ದೋಷ ನಹಿ ರಕ್ತ. ಅವರು ಸದಾ ನಿಸ್ವಾರ್ಥ ಮತ್ತು ಸದಾ ಎಲ್ಲರನ್ನ ನಿರ್ದೋಷ ಅಂತ ಅನುಭವ ಮಾಡ್ತಾರೆ, ಯಾರ ಮೇಲಿನೂ ದೋಷವನ್ನು ಇಡೋದಿಲ್ಲ. ಚಾಯೆ ಕೊಯ್ಬಿ ಪರಿಸ್ಥಿತಿ ಆ ಜಾಯೆ ಚಾಯೆ ಕೊಯ್ ಆತ್ಮ ಇಸಾ ಪಿತ ಚುಪ್ತ ಕರ್ನಿ ವಾಲಿ ಸಾಮ್ನಾ ಕರ್ನಿ ಆತೀ ರಹೆ. ಬಲೆ ಅವರಿಗೆ ಎಂಥದೇ ಪರಿಸ್ಥಿತಿ ಬಂದು ಎಂಥದೇ ಆತ್ಮ ಲೆಕ್ಕಾಚಾರವನ್ನು ಚುಪ್ತ ಮಾಡೋಕ್ಕೆ ಎದುರು ಬರಲಿ. ಚಾಯೆ ಶರೀರ ಕಾ ಕರ್ಮ ಭೋಗ ಸಾಮ್ನಾ ಕರ್ನೆ ಆತಾ ರಹೆ ಲೇಕಿನ್ ಸಂತುಷ್ಟತಾಕಿ ಕಾರಣ ವೇ ಸದಾ ಪ್ರಸನ್ನ ಚಿತ್ತ. ಬಲೆ ಶರೀರದ ಕರ್ಮ ಭೋಗ ಮುಂದೆ ಬರಲಿ, ಆದರೆ ಸಂತುಷ್ಟವಾಗಿರುವ ಕಾರಣ ಸದಾ ಪ್ರಸನ್ನ ಚಿತ್ತರಾಗಿ ಇರ್ತಾರೆ.